ಹೇ ವಿದ್ಯಾರ್ಥಿಗಳೇ, ನಾನೇನು ಮಾಡಬಲ್ಲೆ ಎಂದು ಎದೆಗುಂದದೆ ನಾನು ಅದನ್ನು ಮಾಡಬಲ್ಲೆ ಎಂಬ ನಂಬಿಕೆಯಿಂದ ಪ್ರಯತ್ನಿಸಿದರೆ ನಾವು ಏನನ್ನು ಸಾಧಿಸಬಹುದು? ಶುಭಾಷಿತ ಏನಿದೆ ಇವತ್ತಿಂದು? ನಾನೇನು ಮಾಡಬಲ್ಲೆ ಎಂದು ಎದೆಗುಂದದೆ ನಾನು ಅದನ್ನು ಮಾಡಬಲ್ಲೆ ಎಂಬ ನಂಬಿಕೆಯಿಂದ ಪ್ರಯತ್ನಿಸಿದರೆ ನಾನು ಏನನ್ನೂ ಸಾಧಿಸಬಹುದು. ಇದು ಇವತ್ತಿನ ಶುಭಾಶಯಗಳು. ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ಇವತ್ತಿನ ನನ್ನ ವಿಷಯ ಸಾಹಿತ್ಯದ ಪ್ರಮುಖ ರೂಪಗಳು. ಹಿಂದಿನ ಒಂದು ತರಗತಿಯಲ್ಲಿ ಚಂಪು, ವಚನ, ಗದ್ಯ, ಷಟ್ಪದಿ, ತ್ರಿಪದಿ ಇವುಗಳ ಒಂದು ಪುಟ್ಟದಾದ ವಿವರಣೆಯನ್ನು ಕೊಟ್ಟಿದೆ ಮಾಹಿತಿ. ಇವತ್ತು ಸಾಂಗತ್ಯ ಕೀರ್ತನೆ ಶತಕದ ಬಗ್ಗೆ ತಿಳ್ಕೊಳ್ಳೋಣ. ಸಾಂಗತ್ಯ, ಮೊದಲಿಗೆ ಸಾಂಗತ್ಯ ತಗೊಳ್ತಾ ಇದ್ದೀನಿ. ಸಾಂಗತ್ಯ ಹಾಡುಗಬ್ಬವಾಗಿದ್ದು ಇದು ಸಹ ದೇಸೀಯ ಛಂದೋ ಪ್ರಕಾರವಾಗಿದೆ. ಸಾಂಗತ್ಯವು ಛಂದಶಾಸ್ತ್ರದ ಶಾಸ್ತ್ರಜ್ಞರ ಅವಜ್ಞೆಗೆ ಗುರಿಯಾದ ಕವಿಗಳಿಂದ ಪುರಸ್ಕೃತವಾದ ಒಂದು ಜನಪ್ರಿಯ ಛಂದೋ ರೂಪವಾಗಿದೆ. ಸಾಂಗತ್ಯದಲ್ಲಿ ನಾಲ್ಕು ಪಾದಗಳಿರುತ್ತವೆ. ನಾಲ್ಕು ಪಾದಗಳಲ್ಲಿ ಮೊದಲು ಹಾಗೂ ಮೂರನೆಯ ಚರಣದಲ್ಲಿ ಚರಣಗಳು ಸಮವಾಗಿದ್ದರೆ ಎರಡು ಹಾಗೂ ನಾಲ್ಕನೇ ಚರಣಗಳು ಸಮವಾಗಿರುತ್ತದೆ. ಅದರ ಸಮ ಒಂದು ಮೊದಲು ಮತ್ತು ಮೂರನೇದು ಚರಣ ಒಂದೇ ಸಮ ಇದ್ದರೆ, ಹಾಗೆ ಅದೇ ರೀತಿ ಎರಡು ಮತ್ತು ನಾಲ್ಕು ಆದರೂ ಅದು ಒಂದು ಸಮವಾಗಿ ಜೋಡಿ ಜೋಡಿಯಾಗಿ ಇರುತ್ತೆ ಅಂತ ಇದರ ಅರ್ಥ. ಎರಡು ಹಾಗೂ ಮೂರನೆಯ ಚರಣಗಳು ಎರಡೆರಡು ವಿಷ್ಣುಗಳು, ಕೊನೆಯಲ್ಲಿ ಒಂದು ಬ್ರಹ್ಮಗಣ ಬರುತ್ತದೆ. ಈ ಸಾಂಗತ್ಯದಲ್ಲಿ ಇದರ ಒಂದು ಏನಪ್ಪ ಅಂದರೆ ಶೈಲಿ ಈ ರೀತಿ ಇರುತ್ತೆ. ಎರಡು ಹಾಗೂ ಮೂರನೇ ಚರಣ ಇದೆಯಲ್ಲ, ಅದರಲ್ಲಿ ಎರಡೆರಡು ವಿಷ್ಣುಗಳು, ಕೊನೆಯಲ್ಲಿ ಒಂದೊಂದು ಬ್ರಹ್ಮಗಣ ಬರುತ್ತದೆ. ಮೊದಲನೆಯ ಮತ್ತು ಮೂರನೆಯ ಸಾಲುಗಳಲ್ಲಿ ನಾಲ್ಕು ನಾಲ್ಕು ವಿಷ್ಣು ಬರುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸಾಂಗತ್ಯದ ಸಾಹಿತ್ಯದ ಒಂದು ರೂಪದಲ್ಲಿ ಈ ರೀತಿ ರಚನೆ ಮಾಡ್ತಾರೆ, ಅವರ ಈ ಶೈಲಿಯಲ್ಲಿ ರಚನೆ ಮಾಡ್ಕೊಂಡು ಹೋಗ್ತಾರೆ. ಈಗ ನೆಕ್ಸ್ಟ್ ರಗಳೆ ತಗೊಂಡ್ರೆ, ರಗಳೆ ಕನ್ನಡ ಕಾವ್ಯಗಳಲ್ಲಿ ಬಳಕೆಯಲ್ಲಿರುವ ಛಂದೋ ಜಾತಿಗಳಲ್ಲಿ ಒಂದು. ರಗಳೆಯಲ್ಲಿ ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ ಎಂಬ ಮೂರು ಪ್ರಭೇದಗಳಿವೆ. ರಗಳೆ ಬಗ್ಗೆ ಅಷ್ಟಾಗಿ ಇಲ್ಲಿ ಇದನ್ನು ತೋರಿಸ್ಕೊಂಡಿಲ್ಲ ನಾನು. ಇನ್ನು ಸಂಪೂರ್ಣವಾಗಿ ಏನಾದರೂ ಬೇಕು ಅನ್ನಿಸ್ದಾಗ ನಾನು ಅದನ್ನು ಮುಂದುವರಿಸ್ತೀನಿ. ಇದು ಪುಟ್ಟದಾದ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ರಗಳೆ ಕನ್ನಡ ಕಾವ್ಯಗಳಲ್ಲಿ ಬಳಕೆಯಾಗಿರುವ ಛಂದೋ ಜಾತಿ ಒಂದು. ರಗಳೆಯಲ್ಲಿ ಉತ್ಸವ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ ಎಂಬ ಮೂರು ಪ್ರಭೇದಗಳಿವೆ. ಈಗ ಕೀರ್ತನೆ ತಗೊಂಡಾಗ, ಕನ್ನಡ ಸಾಹಿತ್ಯ ವಾಗ್ನೇಯದಲ್ಲಿ ಹರಿದಾಸರ ಸುಳಾದಿ ಉಗಭೋಗಾದಿಗಳನ್ನು ಬಿಟ್ಟು ಉಳಿದ ಬಿಡಿ ರಚನೆಗಳ ಸಮೂಹಕ್ಕೆ ಕೀರ್ತನೆಗಳು ಎಂದು ಕರೆಯುತ್ತಾರೆ. ಇದರಲ್ಲಿ ಹರಿದಾಸರ ಒಂದು ಇದಿದೆಯಲ್ಲ ಕೀರ್ತನೆ, ಅದರಲ್ಲಿ ಅವರೇನು ಮಾಡಿದ್ದಾರೆ, ಸುಳಾದಿ ಮತ್ತು ಉಪಭೋಗಾದಿಗಳನ್ನು ಬಳಸಿರ್ತಾರೆ. ಅದನ್ನು ಬಿಟ್ಟುಬಿಟ್ಟು ಬಿಡಿ ರಚನೆಗಳ ಸಮೂಹಕ್ಕೆ ಕೀರ್ತನೆ ಅಂತ ಕರೆಯುತ್ತಾರೆ. ಕೀರ್ತನೆ ಎಂಬ ಮಾತಿಗೆ ಭಾಗವತದಲ್ಲಿ ಸ್ತುತಿ, ಸೂತ್ರ, ಸ್ತೋತ್ರ ಎಂಬ ಅರ್ಥಗಳಿವೆ. ಕೀರ್ತನೆ ಎಂಬುದು ಕನ್ನಡ ಸಂವಾದಿಯ ಪದಗಳಾಗಿದ್ದು ಕೀರ್ತನೆಗಳ ಭಕ್ತಿ ಮಾರ್ಗದ ಅಭಿವ್ಯಕ್ತಿಯಲ್ಲಿ ಏನಾಗಿದೆ ಅಭಿವ್ಯಕ್ತಿಯ ಪ್ರಮುಖ ಪಾತ್ರ ವಹಿಸಿವೆ. ಕೀರ್ತನೆ ಈ ರೀತಿ ಭಕ್ತಿಯ ಒಂದು ಪ್ರಮುಖ ಭಕ್ತಿ ಕೀರ್ತನೆಗಳು ಭಕ್ತಿ ಮಾರ್ಗದ ಅಭಿವ್ಯಕ್ತಿಯಲ್ಲಿ ಏನು ಮಾಡಿದ್ದಾರೆ ಪ್ರಮುಖ ಪಾತ್ರ ವಹಿಸಿದೆ. ಆದಿದೈವದ ಕುರಿತು ದಾಸರು ಕಟ್ಟಿದ ಹಾಡುಗಳೇ ಕೀರ್ತನೆಗಳು. ಈ ದಾಸರ ಸಾಹಿತ್ಯದಲ್ಲಿ ಆದಿದೈವ ಇದನ್ನು ಅವರ ಬಗ್ಗೆ ಒಂದು ಹಾಡನ್ನು ಕಟ್ಟಿ ದಾಸರು ಏನು ಮಾಡಿದ್ದಾರೆ ಕಟ್ಟಿದ ಹಾಡುಗಳೇ ಕೀರ್ತನೆಗಳು. ಅವರು ಹಾಡನ್ನು ಬರಹವಾಗಿ ಬರೆದಿದ್ದಾರೆ, ಆ ಹಾಡುಗಳಿಗೆ ಕೀರ್ತನೆ ಅಂತ ಹೇಳ್ತೀವಿ.
ಕೀರ್ತನೆಗಳು ನುಡಿಗಳು ನುಡಿ ಪಲ್ಲವಿ ಅನುಪಲ್ಲವಿ ಎಂಬ ಮೂರು ಧಾತುಗಳಿಂದ ಕೂಡಿರುತ್ತದೆ. ಈ ಕೀರ್ತನೆ ಬರೆದಿದ್ದಾರಲ್ಲ ಆ ಬರಹಗಳು ನುಡಿ ಪಲ್ಲವಿ ಅನುಪಲ್ಲವಿ ಇದನ್ನು ಬಳಸಿಕೊಂಡು ಈ ಶೈಲಿಯಲ್ಲಿ ಮೂರು ಧಾತುಗಳಿಂದ ಕೂಡಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕೀರ್ತನೆಗಳಲ್ಲಿ ಭಕ್ತಿ ಸೂತ್ರೋದುಪಾದಿಯಲ್ಲಿರುತ್ತದೆ. ಸಮಾಜದ ಆರೋಗ್ಯ ಸೂತ್ರಗಳಾದ ಸತ್ಯ ಧರ್ಮ ಭಕ್ತಿ ಸಜ್ಜನಿಕೆ ಇತ್ಯಾದಿಗಳನ್ನು ಬೋಧಿಸುವುದರ ಜೊತೆಗೆ ಸಮಾಜ ಮತ್ತು ಮನುಷ್ಯನ ಭ್ರಮ ಮತ್ಸರ ಸಣ್ಣತನ ಇತ್ಯಾದಿಗಳನ್ನು ನಾಶಪಡಿಸಲು ಕೀರ್ತನೆಗಳ ಮೂಲಕ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅರ್ಥ ಆಯ್ತಾ? ಕೀರ್ತನೆ ಅಂದರೆ ಇಷ್ಟೆಲ್ಲ ಇರುತ್ತೆ. ಕೀರ್ತನೆಯಲ್ಲಿ ಕೀರ್ತನೆ ಅದನ್ನು ಮಾಡ್ತಾ ಇದ್ದಾಗ ಭ್ರಮೆ ಮತ್ಸರ ಸಣ್ಣತನ ಇತ್ಯಾದಿ ಇದೆಲ್ಲ ಕೀರ್ತನೆಯ ಮೂಲಕ ಹೋಗಿ ನಾಶಪಡಿಸ್ತಾರೆ. ಹಾಗೆ ಸತ್ಯ ಧರ್ಮ ಭಕ್ತಿ ಇವನ್ನು ಹೆಚ್ಚಿಸ್ತದೆ ಈ ಕೀರ್ತನೆ ಮಾಡ್ತಾ ಇದ್ದಾಗ. ನೆಕ್ಸ್ಟು ಶತಕಕ್ಕೆ ಹೋದಾಗ ಶತಕದಲ್ಲಿ 100 ಪದ್ಯಗಳುಂಡ ಒಂದು ಸಂಕಲನವನ್ನು ಶತಕ ಎಂದು ಕರೆಯುತ್ತಾರೆ. ಇದು ಆತ್ಮನಿಷ್ಠವಾದ ಭಾವನಿಷ್ಠೆಯಾದ ಒಂದು ಕಾವ್ಯ ಪ್ರಕಾರವಾಗಿದ್ದು ಕಂದ ಷಟ್ಪದಿ ವೃತ್ತ ಸಾಹಿತ್ಯ ಮೊದಲಾದ ಛಂದಗಳಿಂದ ರಚಿತಗೊಂಡಿರುತ್ತದೆ. ಶತಕದಲ್ಲಿ 100 ಪದ್ಯಗಳು ಇರ್ತವೆ. 100 ಪದ್ಯಗಳ ಒಂದು ಸಂಕಲನೆಯಾಗಿರುತ್ತೆ ಶತಕ. ಇದರಲ್ಲಿ ಏನಿರುತ್ತೆ ಅಂದರೆ ಆತ್ಮನಿಷ್ಠವಾದ ಭಾವನಿಷ್ಠವಾದ ಒಂದು ಕಾವ್ಯ ಪ್ರಕಾರವಾಗಿದ್ದು ಆ ಕಾವ್ಯ ಯಾವ ಒಂದು ಸಾಹಿತ್ಯವನ್ನು ರೂಪವನ್ನು ತಗೊಂಡು ಏನೇನು ಸೇರಿಸಿರ್ತಾರೆ ಯಾವ ಯಾವ ಸಾಹಿತ್ಯದ ರೂಪಗಳಿರ್ತವೆ ಅಂದರೆ ಕಂದ ಷಟ್ಪದಿ ವೃತ್ತ ಈ ಸಾಹಿತ್ಯ ಮೊದಲಾದ ಛಂದಗಳನ್ನು ರಚಿಗಳೊಂದಿಗೆ ರಚಿಸಿರ್ತಾರೆ ಈ ಶತಕವನ್ನು. ನೆಕ್ಸ್ಟು ಈ ಕಾವ್ಯ ಪ್ರಕಾರದಲ್ಲಿ ಈ ಶತಕದಲ್ಲಿ ಏನಾಗಿದೆ ಕಾವ್ಯ ಪ್ರಕಾರದಲ್ಲಿ ಜ್ಞಾನ ಭಕ್ತಿ ವೈರಾಗ ನೀತಿಗಳನ್ನು ಪ್ರತಿಪಾದಿಸಲಾಗಿದ್ದು ಪ್ರಾಚೀನ ಕಾಲದ ಭಾವಗೀತೆಗಳಾಗಿ ಕಂಡುಬರುತ್ತದೆ. ಶತಕದಲ್ಲಿ ಏನಿರುತ್ತೆ ಒಂದೊಂದು 100 ಕವನಗಳಲ್ವ ಅದರಲ್ಲಿ ಸೇರಿಕೊಂಡಿರೋದು ಒಂದೊಂದು ಕವನದಲ್ಲಿ ಜ್ಞಾನ ಇರುತ್ತೆ ಭಕ್ತಿ ಇರುತ್ತೆ ವೈರಾಗ ನೀತಿಗಳು ಇರ್ತವೆ. ಇದನ್ನು ಪ್ರತಿಪಾದಿಸುತ್ತಾ ರಚನೆಗೊಂಡಿರುವ ಪ್ರಾಚೀನ ಕಾಲದ ಭಾವಗೀತೆಗಳಾಗಿ ಕಂಡುಬರ್ತವೆ. ಅದನ್ನ ಓದ್ತಾ ಇದ್ದರೆ ನಾವೇನು ಅನ್ಸ್ಕೋತೀವಿ ಅಂದರೆ ಭಾವಗೀತೆ ಥರ ಇರುತ್ತೆ ಅಂತ ನಮಗನ್ಸುತ್ತೆ. ದಾಸ್ಯ ಸಾಹಿತ್ಯ ಪ್ರಕಾರಗಳು ದಾಸರು ತ್ರಿಪದಿ ಷಟ್ಪದಿ ಕೀರ್ತನೆಗಳನ್ನು ರಚಿಸಿದ್ದಾರೆ. ಇದರಲ್ಲಿ 2 ಪ್ರಕಾರಗಳಿವೆ. ಒಂದು ಉಗಾಭೋಗ ಇನ್ನೊಂದು ಸುಳಾದಿ. ಉಗಾಭೋಗ ಅಂದರೆ ಶಿವಶರಣರ ವಚನವನ್ನು ಬಹುಮಟ್ಟಿಗೆ ಹೋಲುತ್ತದೆ. ಶಿವಶರಣರ ವಚನಗಳಿವೆಯಲ್ಲ ಬಹುಮಟ್ಟಿಗೆ ಅದನ್ನು ಹೋಲತೆ ಉಗಾಭೋಗದಲ್ಲಿ. ಉಗಾಭೋಗಗಳು ರಾಗ ತಾಳಗಳ ಕಟ್ಟಿನಿಂದ ಮುಕ್ತವಾಗಿರುತ್ತವೆ. ಉಗಾಭೋಗಗಳಿಗೆ ಇಷ್ಟೇ ಪಾದಗಳಿರಬೇಕೆಂಬುದು ಯಾವುದೇ ನಿಯಮವಿಲ್ಲ. ಧ್ರುವ ಅಂತರ ಅಭೋಗ ಮೂಲಾಪ ಉದ್ಗಹ ಇವು 5 ಈ ರಾಗಗೀತೆ ಅವಯವಗಳಾಗಿವೆ. ಸುಳಾದಿಗಳು ಏನಾಗಿವೆ ಅಂದರೆ ಸುಳಾದಿ ವ್ಯಾದ್ಯನರ್ತನೆಗಳಿಗೆ ಬಹುಮುಕ್ತವಾಗಿ ಲಯ ಪ್ರಧಾನ ಗೀತೆಯಾಗಿದೆ. ಸುಳಾದಿಗಳು ಕೀರ್ತನೆ ಉಗಭೋಗಗಳಿಗಿಂತಲೂ ಭಿನ್ನವಾಗಿ ಬಿಗಿಯಾದ ಬಂಧವನ್ನು ಹೊಂದಿವೆ. ಸಾಹಿತ್ಯದ ಚೌಕಟ್ಟು ತತ್ವ ನಿರೂಪಣೆ ಸುಳಾದಿಗಳ ಪ್ರಮುಖ ಉದ್ದೇಶವಾಗಿದೆ. ಎಲ್ಲ ದಾಸರು ಸುಳಾದಿಗಳನ್ನು ರಚಿಸಿದರೂ ವಿಜಯದಾಸರು ಮಾತ್ರ ಸುಳಾದಿ ದಾಸರೇ ಎಂದು ಖ್ಯಾತಿ ಪಡೆದಿದ್ದಾರೆ. ಇಷ್ಟು ನಾನು ಪುಟ್ಟದಾದ ಒಂದು ಮಾಹಿತಿಗಳನ್ನು ಇವುಗಳ ಒಂದು ರೂಪಗಳ ಸಾಹಿತ್ಯದ ಒಂದು ಪ್ರಮುಖ ರೂಪಗಳ ಒಂದು ಪುಟ್ಟ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಯಾವ್ದಾದ್ರೂ ಟೈಮ್ ಸಿಕ್ಕಿದಾಗ ಇದರ ವಿವರಣೆ ಒಂದು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಇವತ್ತಿಗೆ ಇಷ್ಟಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿ.